ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನಾನು 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಅಧ್ಯಾಯ 2 ಆರಿಸುತ್ತಿದ್ದೇನೆ. ಈ ವಿಡಿಯೋ ಈ ವಿಷಯದ 3ನೇ ಭಾಗ. ಈಗಾಗಲೇ 1ನೇ ಮತ್ತು 2ನೇ ಭಾಗವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಬನ್ನಿ ಶುರು ಮಾಡೋಣ. ಈಗ ನಾವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮೊದಲನೇದಾಗಿ ನಾವು ಈ ವಿಡಿಯೋದಲ್ಲಿ ಏನೇನು ತಿಳ್ಕೊಳ್ತೀವಿ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಮೇನ್ ಟಾಪಿಕ್ ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳು ಯಾವ ಯಾವ ರಾಸಾಯನಿಕಗಳನ್ನು ತಿಳಿದುಕೊಳ್ಳುತ್ತೇವೆ ಅಂತ ನೋಡೋಣ. ಮೊದಲನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್, 2ನೇದು ಸೆಲುವೆ ಪುಡಿ ಬ್ಲೀಚಿಂಗ್ ಪೌಡರ್, 3ನೇದು ಅಡುಗೆ ಸೋಡಾ ಬೇಕಿಂಗ್ ಸೋಡಾ, 4ನೇದು ವಾಷಿಂಗ್ ಸೋಡಾ, 5ನೇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಬನ್ನಿ ಶುರು ಮಾಡಿ. ಈಗ ಮೊದಲನೇದಾಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಈ ಚಿತ್ರ ನೀವು ಗಮನಿಸಿ, ಈ ಚಿತ್ರ NCERT ಪಠ್ಯಪುಸ್ತಕದಿಂದ ತಗೊಂಡಿದ್ದು. ಇದು ಈ ಪ್ರೊಸೆಸ್ನ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಇದು ಬ್ರೈನ್ ದ್ರವಣ ಅಂದ್ರೆ ಬ್ರೈನ್ ಸೊಲ್ಯೂಷನ್ ತಗೊಂಡಿದ್ದೀನಿ. ಅದರಲ್ಲಿ ಕ್ಯಾಥೋಡ್ ಮತ್ತು ಆನೋಡ್ ಅಂತ ಎರಡು ಸಪ್ರೇಟ್ ಇದು ಮಾಡಿರ್ತೀವಿ ಪ್ಲೇಟ್ಸ್. ಈಗ ನಾನು ಇದು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ ಇಲ್ಲಿ. ಓಕೆ, ಈ ಬ್ಯಾಟ್ರಿ ಮೂಲಕ ಇವಾಗ ಆನ್ ಮಾಡಿದ ತಕ್ಷಣ ವಿದ್ಯುತ್ ಇದ್ರ ಮೂಲಕ ಚಲಿಸಿದಾಗ ನಮಗೆ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲ ಆಚೆ ಬರುತ್ತೆ ಮತ್ತು ಆನೋಡ್ನಲ್ಲಿ ಕ್ಲೋರಿನ್ ಅನಿಲ ಆಚೆ ಬರುತ್ತೆ. ಮತ್ತು ಈ ಕಡೆಯಿಂದ ನೋಡ್ಬೋದು ಇಲ್ಲಿ ಇದು ಬ್ರೈನ್ ಸೊಲ್ಯೂಷನ್ ಇತ್ತು, ಈ ಕಡೆಯಿಂದ ಎಣ್ಣೆ ಹೋಯ್ತು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಚೆ ಬರುತ್ತೆ. ಈಗ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಪ್ರಮುಖ ಉತ್ಪನ್ನಗಳು ಏನೇನು ಬಂತು ಅಂದ್ರೆ ನಮಗೆ ಮೂರು ವಸ್ತುಗಳು ಬಂತು. ಯಾವ್ದಾವ್ದು? ಹೈಡ್ರೋಜನ್ ಅನಿಲ, ಕ್ಲೋರಿನ್ ಅನಿಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನಿಲ. ಇಲ್ಲ ಆದ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋಣ. ಈಗ ನೀವು ಇಲ್ಲಿ ಗಮನಿಸಿದ್ರು NaCl ಇದು ಲವಣ, ಇದು ದ್ರವಣ ಅಂದ್ರೆ ಬ್ರೈನ್ ದ್ರವಣ ಅಲ್ವಾ, ಅದಕ್ಕೋಸ್ಕರ ನೀರಿದ್ದೀವಿ. ಎರಡು ಸೇರಿಸಿ ನಾವು ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಚಲಿಸಿದಾಗ ನಮಗೆ ಮೂರು ಪ್ರಾಡಕ್ಟ್ಸ್ ಬಂತು. ಏನೇನು? ಮೊದಲನೇದು ಎಣ್ಣೆ ಹೋಯ್ತು, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲ ಆಚೆ ಬಂತು. ನಮ್ಗೆ ಇದರಿಂದ ಮೂರು ಪ್ರಾಡಕ್ಟ್ಸ್ ಸಿಕ್ಕಿದೆ. ಆ ಮೂರು ಪ್ರಾಡಕ್ಟ್ಸ್ ಉಪಯೋಗ ಏನೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಚಿತ್ರ ಗಮನಿಸಿ, ಇದರಲ್ಲಿ ಹೈಡ್ರೋಜನ್ ಅನಿಲ, ಹೈಡ್ರೋಜನ್ ಅನಿಲವನ್ನು ನಾವು ಇಂಧನವಾಗಿ ಬಳಸ್ತೀವಿ ಮತ್ತು ಅಮೋನಿಯಾ ತಯಾರಿಸೋಕ್ಕೋಸ್ಕರ ಕೂಡ ಹೈಡ್ರೋಜನ್ ಅನಿಲ ತುಂಬ ಮುಖ್ಯ ಪಾತ್ರ ವಹಿಸ್ತದೆ. ಇದು ಕ್ಲೋರಿನ್ ಅನಿಲ ವಾಟರ್ ಟ್ರೀಟ್ಮೆಂಟ್ ಅಂದ್ರೆ ನಾವು ಸ್ವಿಮ್ಮಿಂಗ್ ಪೂಲ್ಸ್ ಆಗಿರ್ಬೋದು ಅಲ್ಲಿ ಇಲ್ಲಿ ವಾಟರ್ನ ಪ್ಯೂರಿಫೈ ಮಾಡೋಕ್ಕೋಸ್ಕರ ಕ್ಲೋರಿನ್ ನ ಬಳಸ್ತಾರೆ. ಹಾಗೆ ಮತ್ತು PVC ಪೈಪ್ಸ್ ಮಾಡೋಕ್ಕೋಸ್ಕರ ಕೂಡ ಕ್ಲೋರಿನ್ ಅನಿಲ ಬಳಸ್ತಾರೆ. ಮತ್ತು COX ನಿಮ್ಗೆ ಗೊತ್ತೇ ಇರ್ಬೋದು. ಮತ್ತೆ ಪೆಸ್ಟಿಸೈಡ್ಸ್ಗೋಸ್ಕರ ಕೂಡ ಕ್ಲೋರಿನ್ ಅನಿಲ ಯೂಸ್ ಮಾಡ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಮೇನ್ ಆಗಿ ಸೋಪು ಮತ್ತು ಡಿಟರ್ಜೆಂಟ್ ಮಾಡೋಕ್ಕೋಸ್ಕರ ಹಾಗೂ ಪೇಪರ್ ಮೇಕಿಂಗು ಅಂದರೆ ಕಾಗದ ಮಾಡೋಕ್ಕೋಸ್ಕರ ಮತ್ತು ಆರ್ಟಿಫಿಷಿಯಲ್ ಫೈಬರ್ಸ್ ಮಾಡೋಕ್ಕೋಸ್ಕರ ಇದು ತುಂಬ ಮುಖ್ಯ. ನಮ್ದು ಇಲ್ಲಿ ಮೂರು ಪ್ರಾಡಕ್ಟ್ದು ಉಪಯೋಗಗಳನ್ನ ತಿಳ್ಕೊಂಡಿದ್ವಿ. ಬನ್ನಿ ಈಗ ಮುಂದೆ ಇನ್ನಷ್ಟು ರಾಸಾಯನಿಕಗಳನ್ನು ತಿಳಿದುಕೊಳ್ಳೋಣ. ಎರಡನೆಯದಾಗಿ ಚಲುವೆ ಪುಡಿ ಅಂದರೆ ಬ್ಲೀಚಿಂಗ್ ಪೌಡರ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ನಿಮ್ಗೆ ಗೊತ್ತೇ ಇರ್ಬೋದು ಬ್ಲೀಚಿಂಗ್ ಪೌಡ್ರು ಮನೆಯಲ್ಲಿ ಅಲ್ಲಿ ಇಲ್ಲಿ ಇಂಡಸ್ಟ್ರೀಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ಗೊತ್ತಿರ್ಬೋದು. ಇವಾಗ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಅದರಿಂದ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಶುಷ್ಕ ಅರಳಿದ ಸುಣ್ಣ ಅಂದ್ರೆ ಡ್ರೈ ಫ್ಲೇಕೆಡ್ ಲೈನ್ COH ಅಂತ, ಅದ್ರ ಜೊತೆ ಕ್ಲೋರಿನ್ ಅನಿಲ ಅನ್ನ ಪಾಸ್ ಮಾಡಿದಾಗ ನಮ್ಗೆ ಚಲುವೆ ಪುಡಿ ಮತ್ತು ನೀರು ಹೊರಬರುತ್ತದೆ. ಇದು ಒಂದು ಪ್ರಕ್ರಿಯೆ ಅಂದ್ರೆ ಚಲುವೆ ಪುಡಿನ ತಯಾರಿಸುವ ಪ್ರಕ್ರಿಯೆ. ಈಗ ಚಲುವೆ ಪುಡಿಗಳಿಂದ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ. ಮೊದಲನೇದು ಇದು ಪೇಪರ್ ಮೇಕಿಂಗ್ ಇಂಡಸ್ಟ್ರಿಯಲ್ಲಿ ಇದು ತುಂಬಾ ಪೇಪರ್ನ ಬ್ಲೀಚ್ ಮಾಡೋಕ್ಕೋಸ್ಕರ ಉಪಯೋಗಿಸ್ತಾರೆ. ಮತ್ತು ಸ್ವಿಮ್ಮಿಂಗ್ ಪೂಲ್ಸ್ನಲ್ಲಿ ನೀರಿನಿಂದ ಕ್ರಿಮಿಕೀಟಗಳನ್ನೆಲ್ಲ ತೆಗೆಯೋಕ್ಕೋಸ್ಕರ ನೀರನ್ನ ಬ್ಲೀಚ್ ಮಾಡೋಕ್ಕೋಸ್ಕರ ಚಲುವೆ ಪುಡಿ ಯೂಸ್ ಮಾಡ್ತಾರೆ. ಇದು ಬಟ್ಟೆ ಲಾಂಡ್ರೀಸಲ್ಲಿ ಡೋಬಿಗಳೆಲ್ಲ ನೀವು ಕೇಳಿರ್ಬೋದು ಅಥವಾ ಅವ್ರನ್ನ ಯಾವಾಗಾದ್ರೂ ನೀವು ಕೇಳಿದ್ರು ಅವರು ಕೂಡ ಬ್ಲೀಚ್ ಉಪಯೋಗಿಸ್ತಾರೆ ಬಟ್ಟೆನ ಬ್ಲೀಚ್ ಮಾಡೋಕ್ಕೋಸ್ಕರ ಅಂದರೆ ಚಲುವೆ ಮಾಡೋಕ್ಕೋಸ್ಕರ. ಬನ್ನಿ ಮುಂದುವರ್ಸೋಣ. ಅಡುಗೆ ಸೋಡಾ
ಅಂದ್ರೆ ಬೇಕಿಂಗ್ ಸೋಡಾ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತೇ ಇರ್ಬೋದು ಬೇಕಿಂಗ್ ಸೋಡಾ ಅಂದ್ರೆ ಏನು. ಅಡುಗೆಯಲ್ಲೆಲ್ಲ ಬಳಸ್ತಾ ಇರ್ತೀವಿ, ಇಡ್ಲಿ ದೋಸೆಗಳಲ್ಲೆಲ್ಲ ಬಳಸ್ತೀವಿ. ನಾವು ಇದರಲ್ಲಿ ಅಡುಗೆ ಸೋಡಾನ ಹಿಂಗೆ ಉತ್ಪಾದನೆ ಮಾಡೋದು, ಅದರಿಂದ ಇನ್ನಷ್ಟು ಉಪಯೋಗ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅಡುಗೆ ಸೋಡದ ರಾಸಾಯನಿಕ ಹೆಸರೇನು? ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್. ಇಲ್ಲಿ ಗಮನಿಸಿ, ಅಡುಗೆ ಸೋಡಾನ್ನು ಉತ್ಪಾದಿಸುವ ಪ್ರಕ್ರಿಯೆ ಇದು. ನೋಡ್ಬೋದು, ಇದು NaCl ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಮತ್ತು ಅಮೋನಿಯಾ ನಾಲ್ಕನ್ನು ವರ್ತಿಸಿದಾಗ ನಮ್ಗೆ ಅಮೋನಿಯಂ ಕ್ಲೋರೈಡ್ ಮತ್ತೆ ನಮಗೆ ಬೇಕಾಗಿರೋ ಅಡುಗೆ ಸೋಡ ಬರುತ್ತೆ. ಈಗ ಅಡುಗೆ ಸೋಡದ ಮುಖ್ಯವಾದ ಪ್ರಾಪರ್ಟಿನ ತಿಳ್ಕೊಳ್ಳೋಣ. ಅಂದ್ರೆ ಅಡುಗೆ ಸೋಡಾನ ನಾವು ಅಡುಗೆ ಮಾಡೋದು ಯಾವಾಗ ಕಾಯಿಸೇ ಕಾಯಿಸ್ತೀವಲ್ಲ, ಅಂದ್ರೆ ಹೀಟ್ ಮಾಡಿದಾಗ ನಮ್ಗೆ Na2CO3 ಸೋಡಿಯಂ ಕಾರ್ಬನೇಟ್ ಮತ್ತು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಚೆ ಬರುತ್ತಲ್ಲ, ಅದರಿಂದ ನಮ್ಗೆ ಬ್ರೆಡ್ ಬನ್ನು ಅದರೆಲ್ಲ ಪಫ್ ಆಗುತ್ತಲ್ಲ, ಅದು ಮುಖ್ಯವಾದ ಪ್ರಾಪರ್ಟಿ ಕಾರ್ಬನ್ ಡೈಆಕ್ಸೈಡ್ ಅನಿಲದಿಂದ. ಇದರ ಇನ್ನಷ್ಟು ಉಪಯೋಗಗಳನ್ನ ತಿಳ್ಕೊಳ್ಳೋಣ. ಮೊದಲನೇದು ನೋಡ್ಬೋದು, ಇದು ಬಿಸ್ಕೆಟ್ ಅನ್ಬೋದು, ಬನ್ ಆ ಥರ ಎಲ್ಲ ಪಫ್ ಅದೆಲ್ಲ ಇದಾಗುತ್ತಲ್ಲ ಉತ್ಕೊಳೋದಕ್ಕೆ, ಅದು ಯಾವ್ದರಿಂದ? ಕಾರ್ಬನ್ ಡೈಆಕ್ಸೈಡ್ ಅನಿಲದಿಂದ ಕಾರಣ. ಇನ್ನೊಂದು ಆಂಟಾಸಿಡ್ಸ್, ಆಂಟಾಸಿಡ್ಸ್ ಇರ್ಬೋದು. ನಮ್ಗೆ ಹೊಟ್ಟೆ ನೋವು ಬಂದಾಗ, ಇದು ನಾನು ಮುಂಚೆನೆ ಹೇಳಿದ್ದೆ, ತಿರ್ಗಾ ಹೇಳ್ತಾ ಇದ್ದೀನಿ ಹಳೆ ವಿಡಿಯೋದಲ್ಲಿ, ಹೊಟ್ಟೆಯಲ್ಲಿ ಅತಿಯಾದ ಆಮ್ಲ ಉತ್ಪಾದನೆ ಆದಾಗ ಆಂಟಾಸಿಡ್ಸ್ ಬೆಳೆಸ್ತೀವಿ. ಆಂಟಾಸಿಡ್ಸ್ ಅಲ್ಲಿ ಬೇಕಿಂಗ್ ಸೋಡಾ ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತದೆ. ಮೂರನೇದಾಗಿ, ಇದು ಫೈರ್ ಎಕ್ಸ್ಟಿಂಗ್ವಿಷರ್. ನೀವು ನೋಡೇ ಇರ್ಬೋದು ಸ್ಕೂಲ್ಗಳಲ್ಲಿ ಕಾಲೇಜಲ್ಲೆಲ್ಲ ಇದ್ದೇ ಇರುತ್ತೆ ಬೆಂಕಿ ಹತ್ಕೊಂಡಾಗ. ಇದನ್ನ ನಾವು ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕರಿತೀವಿ. ವಾಷಿಂಗ್ ಸೋಡಾ, ವಾಷಿಂಗ್ ಸೋಡಾ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನಾಗಿ ಅದರ ಕೆಮಿಕಲ್ ಫಾರ್ಮುಲಾ ಏನು ಅಂದ್ರೆ Na2CO3.NH2. ಅದರ ಕೆಮಿಕಲ್ ನೇಮ್ ಅಂದ್ರೆ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬನೇಟ್ ಡೆಕಾಹೈಡ್ರೇಟ್. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಇದು ವಾಷಿಂಗ್ ಸೋಡಾ. ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ರಿಯಾಕ್ಷನ್ ನೋಡಿ, Na2CO3 ಸೋಡಿಯಂ ಕಾರ್ಬನೇಟ್ ಮತ್ತು 10 molecules ಆಫ್ H2O ಎರಡು ವರ್ತಿಸಿದಾಗ Na2CO3.NH2 ಬರುತ್ತೆ. ಅಂದ್ರೆ ವಾಷಿಂಗ್ ಸೋಡಾ ನಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ .NH2 ಮಹತ್ವ ಏನು ಅಂತ ನೀವು ಯೋಚಿಸಿ NCERT ಪಠ್ಯಪುಸ್ತಕದಲ್ಲಿಗೆ ಓದ್ಕೊಳ್ಳಿ. ಈಗ ವಾಷಿಂಗ್ ಸೋಡಾದ ಉಪಯೋಗಗಳೇನು ಅಂತ ತಿಳಿದುಕೊಳ್ಳೋಣ. ಇಲ್ಲಿ ನೀವು ಗಮನಿಸ್ಬೋದು, ಇದು ಸೋಪ್. ಸೋಪ್ ಇಂಡಸ್ಟ್ರಿಯಲ್ಲಿ ವಾಷಿಂಗ್ ಸೋಡಾ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೋಪ್ ರಿಪೇರ್, ಯಾವುದೇ ಸೋಪ್ ರಿಪೇರ್ ಮಾಡೋಕ್ಕೆ ವಾಷಿಂಗ್ ಸೋಡಾ ತುಂಬಾ ಮುಖ್ಯ. ಎರಡನೇದು, ಇದು ಬೊರಾಕ್ಸ್. ಇದು ಸೋಡಿಯಂನ ಒಂದು ಸಂಯುಕ್ತ. ಇನ್ನಷ್ಟು ಸೋಡಿಯಂ ಸಂಯುಕ್ತಗಳನ್ನ ಪ್ರಿಪೇರ್ ಮಾಡೋಕ್ಕೆ ವಾಷಿಂಗ್ ಸೋಡಾ ತುಂಬಾ ಮುಖ್ಯ. ಮೂರನೇದು, ಇನ್ನು ಗಮನಿಸ್ಬೋದು, ಇದು ಶವರ್ ಈ ತರ ಆಗುತ್ತಿಲ್ವ ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು. ಯಾಕೆ ಅಂತ ಯೋಚಿಸ್ತಿದ್ರೆ, ಯಾಕೆ ಅಂದ್ರೆ ನಾವು ಹಾರ್ಡ್ ವಾಟರ್ ಅಂತ ಕರಿತೀವಿ. ಹಾರ್ಡ್ ವಾಟರ್ ಇಂದ ಈ ತರ ಆಗುತ್ತೆ. ಆ ವಾಟರ್ನ ಹಾರ್ಡ್ನೆಸ್ ನ ರಿಮೂವ್ ಮಾಡೋಕ್ಕೋಸ್ಕರ ವಾಷಿಂಗ್ ಸೋಡಾ ನಾವು ಬಳಸ್ತೀವಿ. ಅದು ತುಂಬಾ ಉಪಯೋಗ ಆದ್ರೆ. ಈಗ ಐದನೇದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀವು ಚಿತ್ರದಲ್ಲಿ ಗಮನಿಸ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ ತಕ್ಷಣ ಮೈಂಡಿಗೆ ಬರೋದಂದ್ರೆ ಅವ್ರ ಕೈ ಫ್ರಾಕ್ಚರ್ ಆದಾಗ ಏನಾದ್ರು ಬಳಸ್ತಿರ್ತಾರಲ್ಲ, ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದಕ್ಕೆ ಇನ್ನಷ್ಟು ಉಪಯೋಗಗಳು ಮತ್ತು ಅದನ್ನು ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಕೆಮಿಕಲ್ ಫಾರ್ಮುಲಾ CaSO4.OH2. ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಎಮಿಹೈಡ್ರೇಟ್ ಅಂತ. ಈಗ ಬನ್ನಿ, ಈಗ ನೀವು ಇಲ್ಲಿ ಗಮನಿಸ್ಬೋದು, ಇದು ಜಿಪ್ಸಿಮ್. ಜಿಪ್ಸಿಮ್ನ ನಾವು ಹೀಟ್ ಮಾಡಿದಾಗ 373 Kelvin, 373 Kelvin ಅಷ್ಟು ಟೆಂಪರೇಚರ್ ಮೇಲೆ ತಗೊಂಡೋದಾಗ, ಅಂದರೆ 373 Kelvin ಅಂತ ದಾಟಿ ತಗೊಂಡೋದಾಗ ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರುತ್ತೆ. ಜಿಪ್ಸಿಮ್ ಫಾರ್ಮುಲಾ CaSO4.2H2. ನಾನು ಅವಾಗ .H2 ಅಂದರೆ ಏನು ಅಂತ, ನಿಮ್ಮ ಮಹತ್ವ ಏನು ಅಂತ ನೀವು ತಿಳ್ಕೊಬೇಕು ಅಂತ. ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳೇನು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅವಾಗ ಹೇಳಿದ್ಮೇಲ, ಯಾರ್ದಾದ್ರೂ ಕೈ ಫ್ರಾಕ್ಚರ್ ಆದಾಗ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಲ್ಲಿ ಕಲಿಸಿ ಗಟ್ಟಿಯಾದರೆ ಇದು ತುಂಬ ಗಟ್ಟಿ ಇರುತ್ತೆ, ಅದು ಅಲ್ಲಾಡಲ್ಲ. ಅದಕ್ಕೋಸ್ಕರ ಫ್ರಾಕ್ಚರ್ ಆದಾಗ ಇದು ತುಂಬ ಉಪಯೋಗ ಬರುತ್ತೆ. ಇದು ಮನೆ ಗೋಡೆಗಳನ್ನ ಮತ್ತೆ ಮನೆ ಸೀಲಿಂಗ್ನೆಲ್ಲ ಡೆಕೋರೇಟ್ ಮಾಡೋಕ್ಕೋಸ್ಕರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಿಸ್ತಾರೆ. ಮೂರನೇದು, ಆಟ ವಸ್ತುಗಳು. ಚಿಕ್ಕ ಮಕ್ಕಳಿಗೋಸ್ಕರ ಮಾಡ್ತಾರಲ್ಲ ಆಟದ ವಸ್ತುಗಳು, ಅಥವಾ ಶೋ ಗಿಡಕ್ಕೋಸ್ಕರ ಆಟದ ವಸ್ತುಗಳನ್ನ ಏನಾರು ಮಾಡೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಜಾಸ್ತಿ ಮಾಡ್ತಾರೆ. ಅದು ಒಂಥರ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ. ನಾವು ವಿಡಿಯೋದ ಕೊನೆಯ ಹಂತದಲ್ಲಿ ಬಂದಿದ್ದೀವಿ.
ವಿಡಿಯೋ ಮುಗಿಸಕ್ ಮುಂಚೆ ನಾವು ಇಲ್ಲಿ ವಿಡಿಯೋದಲ್ಲಿ ಏನೇನು ತಿಳ್ಕೊಳ್ಳಿದ್ದೀವಿ ಅಂತ ಒಂದ್ಸತಿ ಸಮರಿ ಮಾಡೋಣ. ಬಂತು, ಮೊದಲನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ತಿಳ್ಕೊಂಡಿದ್ವಿ. ಸೋಡಿಯಂ ಹೈಡ್ರಾಕ್ಸೈಡ್ ನ ಹೇಗೆ ಪ್ರಿಪೇರ್ ಮಾಡೋದು ಅಂತ, ಏನಿಲ್ಲ ಬ್ರೈನ್ ದ್ರವಣಕ್ಕೆ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಪಾಸ್ ಅಂದಾಗ ನಮ್ಗೆ ಎಣ್ಣೆ ಹೋಯ್ತು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಕ್ಲೋರಿನ್ ಅಲ್ಲಿನ ಮತ್ತು ಹೈಡ್ರೋಜನ್ ಅಂದ್ರೆ ಎರಡು. ಸಲುವೆ ಪುಡಿನ ನಾವು CO2 ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸ್ಲೇಕಡ್ ಲೈಮ್ ಅಂತ ಅಂದಿದ್ವಿ. ಅದನ್ನ ಜೊತೆ ಕ್ಲೋರಿನ್ ಅನಿಲನ ಪಾಸ್ ಮಾಡಿದಾಗ ನಮ್ಗೆ ಸಲುವೆ ಪುಡಿ ಮತ್ತು ನೀರು ಬಂತು. ಅಡುಗೆ ಸೋಡನ ನಾವು ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು ಕಾರ್ಬನ್ ಡೈಆಕ್ಸೈಡ್ ಅನಿಲ ಮತ್ತು ಅಮೋನಿಯಂ ವರ್ತಿಸಿ ಅಮೋನಿಯಂ ಕ್ಲೋರೈಡ್ ಮತ್ತು ಅಡುಗೆ ಸೋಡ ನಿಮಗೆ ಬಂತು. ನಾಲ್ಕನೇದು ವಾಷಿಂಗ್ ಸೋಡ. ವಾಷಿಂಗ್ ಸೋಡನ ಸೋಡಿಯಂ ಕಾರ್ಬನೇಟ್ ಜೊತೆ ಕಾರ್ಬನೇಟ್ ಮತ್ತು ನೀರು ಜೊತೆ ವರ್ತಿಸಿದಾಗ ನಮಗೆ NA2CO3 ಎಂಬ ವಾಷಿಂಗ್ ಸೋಡ ಬಂತು. ನಾಲ್ಕನೇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಜಿಪ್ಸಿನ 373 ಕೆಲ್ವಿನ್ಗಿಂತ ಜಾಸ್ತಿ ಹೀಟ್ ಮಾಡಿದಾಗ ನಿಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ವಿಷಯ ಅಂದ್ರೆ ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳ ವಿಷಯದ ಇದು ಕೊನೆಯ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.